ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಗೃಹಿಣಿಯ ಕಲಿಕೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ದಿನ ನಾನು ರವಾ ಲಡ್ಡು ಅಂದರೆ ರವೆ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗಾದರೆ ರವೆ ಉಂಡೆ ಮಾಡೋದಿದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಸೂಜಿ ರವೆ ಒಂದು ಬಾಲ್ ಸೂಜಿ ರವೆ ಬದಲು ಚಿರೋಟಿ ರವೆನೂ ಸಹ ತೊಗೊಬೋದು ನಾನು ಸೂಜಿ ರವ ತೊಗೊಂಡಿದ್ದೀನಿ ಪೌಡರ್ ಶುಗರ್ ಶುಗರ್ನ ನಾನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಲ್ ಈಕ್ವಲ್ ಕ್ವಾಂಟಿಟಿ ತೊಗೋಬೇಕು ರವೆ ಎಷ್ಟು ತಗೊಂಡಿರ್ತೀವಿ ಅಷ್ಟು ಸಕ್ಕರೆ ತೊಗೋಬೇಕು ಒಣದ್ರಾಕ್ಷಿ ಹಾಗೂ ಗೋಡಂಬಿ ಹತ್ತರಿಂದ ಅನ್ನೋ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ನಾನು ಹತ್ತು ಹತ್ತು ತೊಗೊಂಡಿದ್ದೀನಿ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಒಣದ್ರಾಕ್ಷಿನ ಹತ್ತು ತೊಗೊಂಡಿದ್ದೀನಿ ತುಪ್ಪ ಫೋರ್ ಟೇಬಲ್ ಸ್ಪೂನ್ ತುಪ್ಪನ ಜಿನಕ್ಸಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್ ಕಾಲು ಟೇಬಲ್ ಸ್ಪೂನ್ ಫ್ರೆಂಡ್ಸ್ ಏಲಕ್ಕಿ ಪೌಡರ್ನ ಅತಿಯಾಗಿ ಬಳಸ್ಬಾರ್ದು ಅದು ರಕ್ತಹೀನತೆ ಮಾಡುತ್ತೆ ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬಿಡುತ್ತೆ ಹಾಲನ್ನು ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ ಕಾದಿರೋ ಹಾಲು ಮುಕ್ಕಾಲು ಬೋಲ್ ತಗೊಂಡಿದ್ದೀನಿ ಮೊದಲು ನಾವು ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರ್ಕೊಳ್ಳೋಣ ಸೀದೋಗ್ಬಾರ್ದು ಇದು ದ್ರಾಕ್ಷಿ ಊತ್ಕೊಳುತ್ತಲ್ಲ ಆ ಥರ ಆಗಬೇಕು ಗೋಡಂಬಿ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಷ್ಟಾದರೆ ಸಾಕು ಲೋ ಫ್ಲೇಮ್ನಲ್ಲೇ ಮಾಡ್ತಾಯಿರೋಣ ಸೀದೋಗಿಬಿಡುತ್ತಿಲ್ಲ ಅಂದರೆ ಹುರ್ಕೊಳ್ಳೋಣ ಹಾಗೆಯೇ ತುಪ್ಪದಲ್ಲಿ ನೋಡಿ ಊರ್ ತುಪ್ಪದಲ್ಲಿ ಉರದೇ ಆಗಿದೆ ಈಗ ಅದೇ ತುಪ್ಪಕ್ಕೆ ನಾವು ರವೆನ ಹಾಕೊಳ್ಳೋಣ ರವೆ ಹಾಕ್ಕೊಂಡು ರವೆಯನ್ನ ಸೀದಿರೋ ಹಾಗೆ ನಾವು ಚೆನ್ನಾಗಿ ರೋಸ್ಟ್ ಮಾಡೋಣ ಘಮ ಘಮ ಅಂತ ವಾಸನೆ ಬರಬೇಕು ರವೆ ಬಣ್ಣ ಚೇಂಜ್ ಆಗಬೇಕು ಅಷ್ಟೋವರೆಗು ನಾವು ರವೆಯನ್ನು ತುಪ್ಪದಲ್ಲಿ ಉರಿಯೋಣ ಚೆನ್ನಾಗಿ ಹುರ್ಕೋಬೇಕು ಸೀದೋಗಬಾರ್ದು ನೋಡಿ ಇನ್ನೇನು ಆಗ್ತಾ ಬರ್ತಿದೆ ಬಣ್ಣ ಚೇಂಜ್ ಆಗ್ತಿದೆ ನೋಡಿ ರವೆದು ಆಗಿದೆ ಈಗ ಇದನ್ನು ನಾವು ತಣ್ಣಗಾಗಿದೆ ರವೆ ಹುರಿದು ಅದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ರವೆ ಜೊತೆಗೇ ಸಕ್ಕರೆ ಪುಡಿನೂ ಸಹ ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಣಕ್ಕೊಬ್ಬರಿತೀರಿ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಈಗ ನಾವು ಕರೆದಿಟ್ಟರಂತಹ ಒಣದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೊಳ್ಳೋಣ ನೋಡಿ ಒಣದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಮಿಕ್ಸ್ ಮಾಡಿ ಆಗಿದೆ ಇನ್ನೇನು ಚೆನ್ನಾಗಿ ಮಿಕ್ಸ್ ಇದನ್ನು ನೋಡಿ ಮಿಕ್ಸ್ ಮಾಡಿ ಆಗಿದೆ ಈಗ ನಾವು ಹಾಲನ್ನು ನಾವು ಕಾಯಿಸ್ಕೊಂಡಿದ್ವಲ್ಲ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೊತ ಹಾಕೊಂತ ಉಂಡೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲು ಹಾಲನ್ನ ಮಿಕ್ಸ್ ಮಾಡೋಣ ಚೆನ್ನಾಗಿ ಆ ಇಂಗ್ರೀಡಿಯೆಂಟ್ಸ್ಗೆಲ್ಲ ಮಿಕ್ಸ್ ಮಾಡೋಣ ಮಿಶ್ರಣಕ್ಕೆ ನೋಡಿ ಹಾಲನ್ನ ಹಾಕ್ಕೊಂಡು ಆಗಿದೆ ನೋಡಿ ಹಾಲು ಹಾಲು ಹಾಕ್ಕೊಂಡಿರೋದ್ರಿಂದ ಆ ಉಂಡೆ ಮಾಡೋದಕ್ಕೆ ಬರ್ತಾ ಇದೆ ಸೊ ಈಗ ಉಂಡೆಗಳನ್ನಾಗಿ ನಾವು ರೆಡಿ ಮಾಡ್ಕೊಳ್ಳೋಣ ರವೆ ಉಂಡೆ ರೆಡಿ ಮಾಡೋಣ ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ರವೆ ಉಂಡೆ ರೆಡಿ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೆಲ್ಲ ಎಲ್ಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು